ವೈದ್ಯರ ನಿರ್ಲಕ್ಷ್ಯ ಶಸ್ತ್ರಚಿಕಿತ್ಸೆ ಸಂದರ್ಭದಲ್ಲಿ ಬಾಲಕ ಸಾವು. ಪ್ರತಿಭಟನೆ ನಡೆಸಿದ ಮೃತ ಬಾಲಕನ ಸಂಬಂಧಿಕರು. ಕೊಳ್ಳೇಕಾಲ ಪಟ್ಟಣದ ಜನನಿಯ ಆಸ್ಪತ್ರೆಯಲ್ಲಿ ವೈದ್ಯರ ನಿರ್ಲಕ್ಷ್ಯದಿಂದ 10 ವರ್ಷದ ಬಾಲಕ ಸಾವಿಗೀಡಾಗಿರುವ ದುರಂತ ಘಟನೆ ನಡೆದಿದೆ. ಹಳೆ ಹಂಪಾಪುರ ಗ್ರಾಮದ 5ನೇ ತರಗತಿ ವಿದ್ಯಾರ್ಥಿ ವಿಜಯ್ ಕುಮಾರ್ ಇದ್ದಕ್ಕಿದ್ದಂತೆ ಹೊಟ್ಟೆ ನೋವು ಎಂದಿದ್ದಾನೆ. ಈತನ ತಾಯಿ ಜನನಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಅಂತ ಕರೆತಂದಿದ್ದಾರೆ. ವೈದ್ಯರು ಕರುಳು ಚಿಕಿತ್ಸೆ, ಅಪೆಂಡಿಕ್ಸ್ ಆಗಿದೆ, ಶಸ್ತ್ರಚಿಕಿತ್ಸೆ ಮಾಡಬೇಕು, 50,000 ಖರ್ಚಾಗುತ್ತೆ ಅಂತ ಹೇಳಿದ್ದಾರೆ. ಅದರಂತೆ ಮುಂಗಡವಾಗಿ 8,000 ರು ಕಟ್ಟಿ ಬಾಕಿ ಹಣವನ್ನು ನಂತರ ಕಟ್ಟುವುದಾಗಿ ತಿಳಿಸಿದ್ದಾರೆ. ಮಧ್ಯಾಹ್ನ 1:30 ಸಮಯದಲ್ಲಿ ಬಾಲಕನಿಗೆ ಅರವಳಿಕೆ ಚುಚ್ಚುಮದ್ದು ನೀಡಿ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ಅದರಂತೆ ಬಾಲಕ 3 ಗಂಟೆಯಾದರೂ ಪ್ರಜ್ಞೆ ಬಾರದ ಕಾರಣ ಆಸ್ಪತ್ರೆಯ ಮುಖ್ಯ ವೈದ್ಯ ಪ್ರವೀಣ್ ಕುಮಾರ್ ಮತ್ತು ಶಸ್ತ್ರಚಿಕಿತ್ಸೆ ಮಾಡಿದ್ದ ವೈದ್ಯ ಕಿಶೋರ್ ಕುಮಾರ್ ಅವರಿಗೆ ತಿಳಿಸಿದಾಗ ಬಂದು ನೋಡಿದಾಗ ಬಾಲಕ ಉಸಿರಾಟ ತೊಂದರೆ ಇದ್ದದ್ದು ಕಂಡು ಬಂದಿದೆ. ಇದಾದ ಸ್ವಲ್ಪ ಹೊತ್ತಿನಲ್ಲಿ ಬಾಲಕ ಕೊನೆಯುಸಿರೆಳೆದಿದ್ದಾನೆ. ಇದನ್ನು ಕಂಡ ಮೃತ ಬಾಲಕನ ತಾಯಿ ಮತ್ತು ಸಂಬಂಧಿಕರು ಮಗನ ಸಾವಿಗೆ ವೈದ್ಯರೇ ಕಾರಣ ಅಂತ ಆಕ್ರೋಶ ವ್ಯಕ್ತಪಡಿಸಿ ಆಸ್ಪತ್ರೆಯಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ. ವಿಚಾರ ಹಳೆ ಹಂಪಾಪುರ ಗ್ರಾಮಕ್ಕೆ ತಿಳಿದಾಗ ಗ್ರಾಮಸ್ಥರು ಅಂತ್ಯಕ್ರಿಯೆ ಆಸ್ಪತ್ರೆಯ ಮುಂದೆ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಎಸ್ಪಿ ಬರುವವರೆಗೂ ನಾವು ಕದಲುವುದಿಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ. ಅವರ ಕೋರಿಕೆಯ ಮೇರೆಗೆ ಚಾಮರಾಜನಗರ ಎಸ್ಪಿ ಪದ್ಮಿನಿ ಅವರು ಸ್ಥಳಕ್ಕೆ ಸಂಜೆ 7:30 ಭೇಟಿ ನೀಡಿ ಲಿಖಿತ ದೂರು ನೀಡಿ ಯಾರು ತಪ್ಪು ಮಾಡಿದರೂ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳುತ್ತೇವೆ ಅಂತ ಭರವಸೆ ನೀಡಿದ್ದಾರೆ. ಉನ್ನತ ತಜ್ಞರಿಂದ ತಪಾಸಣೆ ಮಾಡಿಸಲು ಶವವನ್ನ ಚಾಮರಾಜನಗರ ಮೆಡಿಕಲ್ ಕಾಲೇಜಿಗೆ ರವಾನೆ ಮಾಡಲಾಗಿದೆ. ಅಲ್ಲಿ ಸಾವಿಗೆ ಕಾರಣ ಏನು ಅಂತ ತಜ್ಞರು ಪತ್ತೆ ಹಚ್ಚುತ್ತಾರೆ. ತದನಂತರ ನಾವು ಸಂಬಂಧಪಟ್ಟ ವೈದ್ಯರ ಮೇಲೆ ಕ್ರಮ ಕೈಗೊಳ್ಳಲು ಸಹಾಯವಾಗುತ್ತೆ ಅಂತ ತಿಳಿಸಿದ್ದಾರೆ. ಇದಕ್ಕೆ ಒಪ್ಪಿದ ಪ್ರತಿಭಟನಾಕಾರರು ಸ್ಥಳದಲ್ಲಿ ಸಾವಿಗೆ ಸಂಬಂಧಪಟ್ಟ ದೂರನ್ನು ಸಲ್ಲಿಸಿದ್ದಾರೆ. ಶವವನ್ನು ಚಾಮರಾಜನಗರಕ್ಕೆ ರವಾನಿಸಿದ ನಂತರ ಪ್ರತಿಭಟನಾಕಾರರು ಪ್ರತಿಭಟನೆಯನ್ನ ಹಿಂಪಡೆದು ಜಾಗ ಖಾಲಿ ಮಾಡಿದ್ದಾರೆ. ಎಸ್ಪಿ ಸ್ಥಳಕ್ಕೆ ಬರುವ ಮೊದಲೇ ಆಕ್ರೋಶಗೊಂಡ ಪ್ರತಿಭಟನಾಕಾರರು ಆಸ್ಪತ್ರೆಯ ಮುಂಭಾಗದ ಡೋರ್ ಮತ್ತು ಕಿಟಕಿ ಗ್ಲಾಸ್ಗಳನ್ನ ಪುಡಿ ಪುಡಿ ಮಾಡಿದ್ರು. ವರದಿ ವಿಲಿಯಂ ಮಾರ್ಟಳ್ಳಿ, ಹನೂರು ತಾಲೂಕು. ವರದಿಗಾರರು ಜೈ ಭೀಮ್ ನ್ಯೂಸ್. ನಮ್ಮ ಇದು ಏನಿರುತ್ತೆ ಅಂದ್ರೆ ಬೈ 8:30-9:00 ಚೆನ್ನಾಗಿ ಮಾಡ್ಕೋಣ. ಮಾಡಿಸಿ ಇಮಿಡಿಯೇಟ್ ನಮ್ದು ನಾಳೆ ಬೆಳಿಗ್ಗೆ ಇದನ್ನೇ ಅದನ್ನೇ ಅಶ್ಯೂರೆನ್ಸ್ ನಾನೇನೆ ಕೊಡ್ತೀನಿ, ಏನು ತೊಂದರೆ ಆಗಲ್ಲ. ಆ ಪ್ರೊಸೀಜರ್ ಅಲ್ಲಿ ಅದು ಎಲ್ಲ ಚೆನ್ನಾಗಿ ಮಾಡಿಸಿ ನಮ್ಗೆ ನಿಮ್ಗೆ ಮಾಡಿಸ್ತೀವಿ. ಬೇರೆ ಏನು ಲಾಸ್ ಆಗಿದೆ ಅದು ಭರ್ಪಾಯಿ ಮಾಡಕ್ಕೆ ಯಾರಿಗೆ ಆಗಲ್ಲ.